ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಡಾಕ್ಟರ್ ಕೃಷ್ಣ ಗುರುಜಿ ಅವರು ನಮ್ಮೊಡನೆ ಬಂದಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ನಮಸ್ಕಾರ ನಮಸ್ತೆ ಗುರುಜಿ ಅವರೇ ಈ ಹಿಂದೆ ನೀವು ಜೀವನ ಶೈಲಿ ಎಂಬ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಇದರಿಂದ ಒಂದು ವಿಚಾರ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನು ಅಂತಂದ್ರೆ ಹೆಚ್ಚು ಹೆಚ್ಚು ಜನರು ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಹಾಗೂ ದೂರವಾಣಿ ಮೂಲಕ ಮತ್ತು ಪತ್ರಗಳ ಮೂಲಕ ನಮಗೆ ಹಾಗೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ವೀಕ್ಷಕರ ಪರವಾಗಿ ತಾವು ದಯವಿಟ್ಟು ಉತ್ತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಆಗಬಹುದು ಗುರುಜಿ ಅವರೇ ಮೊದಲನೇ ಪ್ರಶ್ನೆ ತಗೊಳ್ಳೋಣ ನನ್ನ ಹೆಸರು ಅಜಿತ್ ಅಂತ ಮಂಗಳೂರಿನಿಂದ ಪತ್ರವನ್ನು ಬರಿತಾ ಇದ್ದೀನಿ 25 ವರ್ಷ ನಾನು ಸಾಫ್ಟ್ವೇರ್ ಇಂಜಿನಿಯರು ನನಗೆ ಸಂಪ್ರದಾಯಗಳಲ್ಲಿ ಹೆಚ್ಚು ನಂಬಿಕೆ ಇಲ್ಲ ಶಾಸ್ತ್ರಗಳನ್ನು ನಾನು ಪಾಲಿಸೋದಕ್ಕೆ ಒಪ್ಪುವಂಥ ವ್ಯಕ್ತಿನೇ ಅಲ್ಲ ಹಾಗಾದ್ರೂ ಕೂಡ ಕೆಲವೊಂದು ಫಂಕ್ಷನ್ಗಳಿಗೆ ಹೋದಾಗ ಅಥವಾ ಬೇರೆ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮಗಳಿಗೆ ಹೋದಾಗ ನನಗೆ ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಮುಜುಗರಗಳಾಗ್ತಾ ಇದೆ ಎಂಥದೇ ಮಾತ್ರೆ ತೊಗೊಂಡ್ರೂ ಕೂಡ ಅಥವಾ ಬೇರೆ ಇನ್ಯಾವುದೇ ಒಂದು ಮೆಥಡಾಲಜಿನ ಅಡಾಪ್ಟ್ ಮಾಡಿಕೊಂಡ್ರೂ ಕೂಡ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಮನೆಯಲ್ಲಿ ಹಿರಿಯವರು ಅದಕ್ಕೆ ಉಪ್ಪು ಅಥವಾ ಕಡ್ಡಿ ಅಥವಾ ಬೇರೆ ಇನ್ಯಾವುದೇ ಒಂದು ರೂಪದಲ್ಲಿ ನನಗೆ ದೃಷ್ಟಿ ತೆಗಿತೀನಿ ಅಂತ ಹೇಳಿಬಿಟ್ಟು ದೃಷ್ಟಿ ತೆಗೆದಾಗ ಮಾತ್ರ ನನಗೆ ಒಂದು 5-10 ನಿಮಿಷದಲ್ಲಿ ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಇದು ನಿಜ ಆಗಿದ್ರೆ ಇದಕ್ಕೆ ವೈಜ್ಞಾನಿಕ ಕಾರಣ ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಅಲ್ವಾ ಸಾಫ್ಟ್ವೇರ್ ಇಂಜಿನಿಯರು ಹಳೆ ಸಂಪ್ರದಾಯಗಳ ಬಗ್ಗೆ ನನಗೆ ಸ್ವಲ್ಪನೂ ನಂಬಿಕೆ ಇಲ್ಲ ಆದ್ರೂ ಕೂಡ ಇದು ನನ್ನ ಮೇಲೆ ಪರಿಣಾಮ ಬೀರ್ತಾ ಇದೆ ಹೇಗೆ ಅಂತ ಕೇಳ್ತಾ ಇದ್ದಾರೆ ನಂಬಿಕೆ ಪ್ರಶ್ನೆ ಬೇರೆ ಪರಿಣಾಮ ಬೇರೆ ಪರಿಣಾಮ ಆಗತಕ್ಕಂತದ್ದು ಹಾಗೆ ಆಗುತ್ತೆ ಅದನ್ನು ನಂಬೋದು ಬಿಡತಕ್ಕಂತದ್ದು ವ್ಯಕ್ತಿಗತವಾಗಿರುತ್ತೆ ಮೊದಲನೇದಾಗಿ ಆತ ಒಂದು ಉನ್ನತ ಸ್ಥಾನಮಾನದಲ್ಲಿ ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಹೆಚ್ಚು ಹೆಚ್ಚು ಜನರ ಸಂಪರ್ಕಕ್ಕೆ ಬಂದಾಗ ಆ ಜನ ನೋಡತಕ್ಕಂತಹ ದೃಷ್ಟಿ ಪ್ರಭಾವಲಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವುದರ ಮೇಲೆ ಧನಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿಗಳು ಪ್ರಭಾವಲಯದಲ್ಲಿ ಸೇರಿಕೊಳ್ಳುತ್ತೆ ಅವರೇ ಹೇಳಿದ ಹಾಗೆ ನಂಬಿಕೆ ಇಲ್ಲ ಮಾತ್ರೆಗಳಿಂದನೂ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಮತ್ತೆ ದೃಷ್ಟಿ ತೆಗೆದಾಗ ಇದಾಗತ್ತೆ ಹಾಗೆ ಅಂತ ಬಹಳ ಸಣ್ಣ ವಯಸ್ಸಿನಲ್ಲಿ 25 ವರ್ಷ ಅಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲಿ ಆತ ಬಹಳಷ್ಟು ಯಶಸ್ಸನ್ನ ಕಂಡಿದ್ದಾರೆ ಹಾಗಾಗಿ ತೊಂದರೆ ಇಲ್ಲ ಹೇಳಿದ ಹಾಗೆ ದೃಷ್ಟಿ ಆಗೋದು ಸಹಜ ಅಂತ ಅನ್ಸುತ್ತೆ ಒಳ್ಳೆದಾಗ್ಲಿ ಇನ್ನೂ ಆತ ಬೆಳಿಲಿ ಅದಕ್ಕೆ ನಮ್ಮ ಹಾರೈಕೆ ಇದೆ ಒಂದೆರಡು ವಿಚಾರವನ್ನ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ತಿಳಿಸ್ಕೊಡೋದಾದ್ರೆ ನೋಡಿ ಚಿಕ್ಕ ಮಕ್ಕಳಿಗೆ ಸಹ ದೃಷ್ಟಿಯನ್ನು ತೆಗಿತಾರೆ ಚಿಕ್ಕ ಮಕ್ಕಳಿಗೆ ದೃಷ್ಟಿಯನ್ನು ಪ್ರತಿನಿತ್ಯ ತೆಗಿತಾರೆ ಆಮೇಲೆ ಗಲ್ಲಕ್ಕೆ ಹಣೆಯ ಮೇಲೆ ಕೆನ್ನೆಯ ಮೇಲೆ ಕಪ್ಪನ್ನು ಇಡ್ತಕ್ಕಂಥದ್ದು ಅಂಗಾಲಿಗೆ ಕಪ್ಪನ್ನು ಇಡ್ತಕ್ಕಂಥದ್ದು ಒಂದು ಸಾಂಪ್ರದಾಯಿಕವಾಗಿ ಪೂರ್ವಜರು ನಡೆಸ್ಕೊಂಡು ಬಂದಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದು ಚಿಕ್ಕ ಮಕ್ಕಳಿಗೆ ಮದುವೆಯ ಸಂದರ್ಭದಲ್ಲಿ ಅಥವಾ ಉಪನಯನ ಇರ್ಬೋದು ಇನ್ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ವಧುವರರು ಅವರನ್ನು ಕೂರಿಸಿದಾಗ ಸಹ ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗೆತಕ್ಕಂಥದ್ದು ಒಂದು ಸಂಪ್ರದಾಯ ಇದೆ ಈ ಎಲ್ಲ ಕೆಲಸಗಳಲ್ಲಿ ಆಗುವಂತಹ ಪ್ರಕ್ರಿಯೆ ಏನು ಅಂದರೆ ಸೇರಿದಂತಹ ಸಂದರ್ಭದಲ್ಲಿನ ಜನಸಮೂಹ ಏನಿದೆ ಆ ಜನಸಮೂಹಕ್ಕೆ ಆ ವ್ಯಕ್ತಿಗಳು ಕೇಂದ್ರ ಬಿಂದುವಾಗಿರ್ತಾರೆ ಯಾವುದೋ ಒಂದು ಮಗುವನ್ನು ನೋಡೋಕ್ಕೆ ಅಂತ ಬಂದಾಗ ಒಂದು ಮಗು ಹುಟ್ಟಿತು ಅಂತ ಅಂದ್ಬಿಟ್ಟು 4-6 ಜನ ಬಂದು ನೋಡೋಕ್ಕೆ ಅಂತ ಬಂದಾಗ ಓ ಮಗು ಎಷ್ಟು ಚೆನ್ನಾಗಿದೆ ಬೆಳ್ಳಗಿದೆ ಕೈಕಾಲು ಎಷ್ಟು ಚೆನ್ನಾಗಿ ಆಡಿಸುತ್ತೆ ಎಷ್ಟು ಚೆನ್ನಾಗಿ ನಗುತ್ತೆ ಇತ್ಯಾದಿ ಆ ಮಗುವೆ ಆ ಬಂದು ಹೋಗುವರ ನೋಟಕ್ಕೆ ಕೇಂದ್ರ ಬಿಂದುವಾಗಿರುತ್ತೆ ಅದೇ ಥರ ಕಾರ್ಯಕ್ರಮಗಳಲ್ಲಿ ಒಂದು ಭಾಷಣ ಮಾಡ್ತಾ ಇರ್ಬೋದು ಇನ್ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಂಪ್ರದಾಯಿಕ ಕಾರ್ಯಕ್ರಮ ಆಗಿರ್ಬೋದು ಬಂದಂತಹ ವ್ಯಕ್ತಿಗಳು ಯಾರು ಕೇಂದ್ರ ಬಿಂದುವಾಗಿರ್ತಾರೆ ಅವರನ್ನೇ ನೋಡ್ತಾ ಇರ್ತಾರೆ ಆ ನೋಟದಲ್ಲಿ ಹೋಗುವಂತಹ ಧನಾತ್ಮಕ ಶಕ್ತಿಗಳು ಋಣಾತ್ಮಕ ಶಕ್ತಿಗಳು ಆ ಒಂದು ಎನರ್ಜಿ ಎಕ್ಸ್ಚೇಂಜ್ ಏನಾಗುತ್ತೆ ಅದು ಪ್ರಭಾವಲಯದ ಮೇಲೆ ಕೂರುತ್ತೆ ಪ್ರಭಾವಲಯದ ಮೇಲಿಂದ ಅದನ್ನು ನಾವು ಕಾಸ್ಮಿಕ್ ಹೀಲಿಂಗ್ ಅಥವಾ ಪ್ರಾಣಿಕ್ ಹೀಲಿಂಗ್ ಅಂತಕ್ಕಂಥ ಒಂದು ವಿಚಾರದಲ್ಲಿ ಆಳವಾಗಿ ಅಧ್ಯಯನವನ್ನು ಮಾಡ್ತೇವೆ ಹೊರ ಪ್ರಭಾವಲಯ ಅಂತ ಇರುತ್ತೆ ಅದನ್ನು
ದಾಟಿ ಒಳಕ್ಕೆ ಬಂದರೆ ಒಳ ಪ್ರಭಾವ ವಲಯ ಅಂತ ಇರುತ್ತೆ. ಆಮೇಲೆ ಮಾನಸಿಕ ಮಟ್ಟ, ದೈಹಿಕ ಮಟ್ಟ, ಆಮೇಲೆ ಚಕ್ರಗಳು ಅಂದರೆ ನಿರ್ನಾಳ ಗ್ರಂಥಿಗಳು. ಇಷ್ಟನ್ನು ದಾಟಿ ಬಂದಂತಹ ಶಕ್ತಿ ಮಾತ್ರ ದೈಹಿಕ ಮಟ್ಟದಲ್ಲಿ ಯಾವುದೇ ಕಾಯಿಲೆಗಳು ತೊಂದರೆಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ದೈಹಿಕ ಮಟ್ಟಕ್ಕೆ ಆದಂತಹ ತೊಂದರೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಔಷಧೋಪಚಾರಗಳಿಗಿರುತ್ತೆ. ನೀವು ಮಾತ್ರೆ ತಗೊಳ್ಳಿ, ಟಾನಿಕ್ ತಗೊಳ್ಳಿ, ಇಂಜೆಕ್ಷನ್ ತಗೊಳ್ಳಿ, ಎಲ್ಲದೂ ತಗೊಂಡ್ರು ನಿರ್ನಾಳ ಗ್ರಂಥಿಗಳಲ್ಲಿ ಆಗಿರುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸಿ ದೈಹಿಕವಾಗಿರತಕ್ಕಂಥ ನ್ಯೂನ್ಯತೆಗಳನ್ನು ಸರಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಔಷಧಕ್ಕಿರುತ್ತೆ. ಆದರೆ ಪ್ರಭಾವಲಯದಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕುವಂತಹ ಸಾಮರ್ಥ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಇಲ್ಲ. ಬಹುಶಃ ಈ ಸಣ್ಣ ಮಕ್ಕಳಿಗೆ ಅದೇ ಥರ ತುಂಬ ಗಲಾಟೆ ಮಾಡಿದಾಗ ಅಥವಾ ತುಂಬ ಜ್ವರ ಬಂದಾಗ ಯಂತ್ರ ಕಟ್ಟಿಸ್ಕೊಳ್ಳೋದು ಇದು ಎಲ್ಲ ಮಾಡ್ತಾರಲ್ಲ, ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆ? ಇದೇ ಥರದ್ದ ಅದು? ಹಾಂ, ಅದು ಪ್ರತ್ಯೇಕವಾಗಿ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಈಗ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾತಾಡ್ತಾ ಇದ್ದಾಗ ಈಗ ದೃಷ್ಟಿಯನ್ನು ತೆಗೆಯೋದು ಅಂತಂದರೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಉಪ್ಪನ್ನು ನೀವಳಿಸ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಅಥವಾ ಪರಕೆ ಕಡ್ಡಿಗೆ ಬೆಂಕಿಯನ್ನು ಹಚ್ಚಿ ಅದನ್ನು ಆ್ಯಂಟಿ ಕ್ಲಾಕ್ ವೈಸು ಸುತ್ತಿಸ್ತಕ್ಕಂಥದ್ದು ಪದ್ಧತಿ ಇದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಋಣಾತ್ಮಕ ಶಕ್ತಿ ಏನು ಪ್ರಭಾವಲಯ ಮಟ್ಟದಲ್ಲಿರುತ್ತೆ ಅದನ್ನು ಉಪ್ಪನ್ನು ನೀವಳಿಸಿದಂತಹ ಸಂದರ್ಭದಲ್ಲಿ ಉಪ್ಪಿನ ಅಂಶ ಏನಿದೆ ಅದು ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಆ ನೀವಳಿಸಿದಂಥ ಉಪ್ಪನ್ನು ಏನು ಮಾಡ್ತಾರೆ, ಅದನ್ನು ತೆಗೆದುಬಿಟ್ಟು ಯಾವುದೋ ಒಂದು ಬೌಲಲ್ಲಿರ್ತಕ್ಕಂಥ ನೀರಿಗೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ತಾರೆ. ಆ ನೀರು ಕರಗಿದ ನಂತರ ಅದನ್ನು ಚೆಲ್ತಾರೆ, ಯಾರು ತುಳಿದೇ ಇರೋ ಜಾಗದಲ್ಲಿ ಚೆಲ್ತಾರೆ. ಯಾವುದೇ ವ್ಯಕ್ತಿಯ ಪ್ರಭಾವಲಯದಲ್ಲಿ ಬರ್ತಕ್ಕಂತಹ ಋಣಾತ್ಮಕ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕಾದರೆ, ಏನಕ್ಕೆ ಅಂದರೆ ಈಗಿನ ಜನಗಳಿಗೆ ವೈಜ್ಞಾನಿಕವಾಗೇ ಹೇಳಬೇಕು, ಅವರದನ್ನ ಪ್ರಯೋಗಾತ್ಮಕವಾಗಿ ಮಾಡಿ ಮನನ ಮಾಡಿಕೊಂಡ್ರೆ ಒಪ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಸುಮ್ಮನೆ ಹೇಳಿದ್ರೆ ಒಪ್ಪಲ್ಲ. ಯಾವುದೇ ವ್ಯಕ್ತಿಗೆ ಈ ರೀತಿಯಾಗಿ ದೃಷ್ಟಿ ತೆಗೆದಂತಹ ಉಪ್ಪಿನ ನೀರನ್ನು ಹಾಕಕ್ಕೆ ಹೋಗಬೇಡಿ. ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇರೋದು, ಯಾವುದೇ ಒಂದು ಗಿಡಕ್ಕೆ ನೀವು ಹಾಕ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಆ ಗಿಡ ಒಣಗಿ ಹೋಗುತ್ತೆ, ಸತ್ತು ಹೋಗುತ್ತೆ. ಬರೀ ಉಪ್ಪಿನ ಅಂಶಕ್ಕಲ್ಲ, ಬರೀ ಉಪ್ಪಿನ ನೀರನ್ನು ಹಾಕುವಂತಹ ಗಿಡಕ್ಕೆ ಬೇರೆ, ದೃಷ್ಟಿ ತೆಗೆದಂತಹ ಉಪ್ಪಿನ ನೀರನ್ನು ಹಾಕೋದನ್ನೇ ಬೇರೆ ಅಂತಲೇ ಮಾಡಿದ್ರೂ ಸಹ ಅದು ಬಾಡಿ ಹೋಗುತ್ತೆ, ಸತ್ತು ಹೋಗುತ್ತೆ. ಅಷ್ಟು ಋಣಾತ್ಮಕತೆ ಪ್ರಭಾವಲಯದಲ್ಲಿ ಇರುತ್ತೆ. ಒಂದು. ಎರಡನೇದು, ಆ ಕಡ್ಡಿಯನ್ನು ಅಂಟಿಸಿ ಬೆಂಕಿಯನ್ನು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಸುತ್ತಿ ದೃಷ್ಟಿಯನ್ನು ತೆಗಿತಕ್ಕಂಥದ್ದು ಮತ್ತೊಂದು ವಿಧಾನ ಇದೆ. ಈ ಥರ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾರೆ. ಮೆಣಸಿನಕಾಯಿಯನ್ನು ನೀವಳಿಸ್ತಕ್ಕಂಥದ್ದು ಇತ್ಯಾದಿ. ಆ ಬೆಂಕಿಯಲ್ಲಿ ಏನಾಗುತ್ತೆ, ಬೆಂಕಿಯ ಧರ್ಮ ಸುಡ್ತಕ್ಕಂಥದ್ದು, ಅದಕ್ಕೆ ಯಾವುದು ಗೊತ್ತಿಲ್ಲ ಯಾವ ಎನರ್ಜಿ. ನೀವು ಹೀಗೆ ಸುತ್ತಿದಾಗ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿದಾಗ ಆ ಪ್ರಭಾವಲಯದಲ್ಲಿ ನೀವು ಸುತ್ತುತ್ತಾ ಇರ್ತೀರ ಬೆಂಕಿಯನ್ನು. ಆ ಪ್ರಭಾವಲಯದಲ್ಲಿ ಇರತಕ್ಕಂತಹ ಋಣಾತ್ಮಕ ಶಕ್ತಿಯನ್ನು ಆ ಬೆಂಕಿ ದಹಿಸುತ್ತೆ. ಆಗ ಆ ವ್ಯಕ್ತಿಯಲ್ಲಿ ಋಣಾತ್ಮಕತೆ ಇರಲ್ಲ, ಧನಾತ್ಮಕವಾಗಿರ್ತಾರೆ, ಒಂದು 5-10 ನಿಮಿಷದಲ್ಲೇ ಸರಿಯಾಗ್ಬಿಡ್ತಾರೆ. ಇದು ಆಗ್ತಕ್ಕಂಥ ವಿಚಾರ. ಇದನ್ನು ಆಧ್ಯಾತ್ಮಿಕವಾಗಿ ಸಹ ನಾವು ತಗೊಂಡ್ರೆ ಯಾವುದೇ ದೇವರ ವಿಗ್ರಹವನ್ನು, ಅದು ಈಶ್ವರಲಿಂಗವೇ ಇರ್ಬೋದು, ಪರಮೇಶ್ವರನೇ ಇರ್ಬೋದು, ವೆಂಕಟೇಶ್ವರನೇ ಇರ್ಬೋದು, ಯಾವುದೇ ಒಂದು ದೇವರ ವಿಗ್ರಹವನ್ನು ತಗೊಂಡ್ರು ಅದಕ್ಕೆ ಮಂಗಳಾರತಿಯನ್ನು ಮಾಡತಕ್ಕಂಥ ಉದ್ದೇಶವೂ ಸಹ ಹಾಗೇನೆ. ಆ ಒಂದು ಕಲ್ಲಿನ ವಿಗ್ರಹಕ್ಕೆ ಸುತ್ತ ಇರತಕ್ಕಂತಹ ಪ್ರಭಾವಲಯದಲ್ಲಿ ಬಂದಿರತಕ್ಕಂಥ ಋಣಾತ್ಮಕತೆಯನ್ನು ತೆಗೆದು ಮಾಡಿದಾಗ ಆ ವಿಗ್ರಹದಿಂದ ಬರತಕ್ಕಂತಹ ಧನಾತ್ಮಕ ಶಕ್ತಿಯನ್ನು ಭಕ್ತಾದಿಗಳು ಪಡ್ಕೊಳ್ಳಿ ಅಂತ. ಆ ರೀತಿಯಾಗಿ ಈ ವ್ಯಕ್ತಿಗಳಿಗೆ ಮಾಡಿದ, ಇವರಿಗೆ ಔಷಧಿ ತಗೊಂಡ್ರೆ ಯಾಕೆ ಕೆಲಸ ಮಾಡ್ತಾ ಇಲ್ಲ, ದೃಷ್ಟಿ ತೆಗೆದಾಗ ಯಾಕೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಆತನ ಮೂಲಭೂತ ಪ್ರಶ್ನೆ. ಔಷಧಿ ಯಾವಾಗ ಕೆಲಸ ಮಾಡುತ್ತೆ ಅಂದರೆ, ಈಗಾಗಲೇ ಹೇಳಿದಾಗೆ ಸಮಸ್ಯೆ ದೈಹಿಕ ಮಟ್ಟದಲ್ಲಿ ಅಥವಾ ನಿರ್ನಾಳ ಗ್ರಂಥಿಗಳ ಮಟ್ಟದಲ್ಲಿ ಬಂದಾಗ ಮಾತ್ರ ಔಷಧಿಗಳು ಕೆಲಸ ಮಾಡುತ್ತೆ ವಿನಃ ಪ್ರಭಾವಲಯ ಮಟ್ಟಕ್ಕೂ ಔಷಧಿಗೂ ಸಂಬಂಧ ಇಲ್ಲ. ಬರತಕ್ಕಂಥ ಸಮಸ್ಯೆ ಈಗ ಆತ ಕೇಳಿರ್ತಕ್ಕಂಥದ್ದು ಪ್ರಭಾವಲಯ ಮಟ್ಟದ್ದಾಗಿರೋದ್ರಿಂದ ಔಷಧೋಪಚಾರಗಳು ಕೆಲಸ ಮಾಡಲ್ಲ. ಇದು ವೈಜ್ಞಾನಿಕ ಸತ್ಯ. ಅದಕ್ಕೇ ಹಿಂದಿನ ಕಾಲದಲ್ಲಿ ಆಗಾಗ್ಗೆ ಹೋಗಿ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದು. ಸಮುದ್ರ ಸ್ನಾನವನ್ನು ಮಾಡಿದಾಗ ಉಪ್ಪಿನ ಅಂಶ ದೇಹದ ಸುತ್ತ ಒಂದು ತನ್ನದೇ ಆದಂತಹ ಒಂದು ಪ್ರಭಾವಲಯವನ್ನು ಮೂಡಿಸುತ್ತೆ. ಹಾಗಾಗಿ ನಾವು ಸಹ ಹಲವಾರು ಸಂದರ್ಭಗಳಲ್ಲಿ ಬರತಕ್ಕಂತಹ ಪೇಷಂಟ್ಸ್ಗೆ ಹೇಳ್ತೇವೆ, ಸಮುದ್ರವನ್ನು ನಾವು ಹುಡುಕೊಂಡು ಹೋಗೋಕ್ಕಾಗಲ್ಲ, ಕಾಲಾವಕಾಶಗಳು ಕಡಿಮೆ ಇರುತ್ತೆ, ಮನೆಗೆ ಸಮುದ್ರವನ್ನು ತಗೊಂಬಂದ್ಬಿಡೋದು. ಹೇಗೆ? ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ
ಇನ್ನೊಂದು ಎರಡು ತಂಬಿಗೆ ನೀರಿದೆ ಅಂತಂದಾಗ ಸ್ನಾನ ಮುಗಿಯುವಂತಹ ಸಂದರ್ಭದಲ್ಲಿ ಒಂದು ಎರಡು ತಂಬಿಗೆ ನೀರಿಗೆ ಒಂದು ಚಮಚ ಉಪ್ಪನ್ನು ಬೆರೆಸಿ ಅದನ್ನು ಮುಖ ಮೈ ಮೇಲೆ ಸುರುಕೊಳ್ಳಿ. ಅದಾದ ನಂತರ ಒಂದು ನಿಮಿಷ ಹಾಗೆ ಇದ್ದರೆ ಅದು ನಿಮ್ಮ ದೇಹದ ಸುತ್ತ ಒಂದು ಪ್ರಭಾವಲಯವನ್ನು ಸೃಷ್ಟಿ ಮಾಡುತ್ತೆ. ಇಟ್ ವಿಲ್ ಕ್ರಿಯೇಟ್ ಎ ಲೇಯರ್ ಆಫ್ ಸಾಲ್ಟ್. ಆ ಸಾಲ್ಟ್ ಲೇಯರ್ ಏನು ಮಾಡುತ್ತೆ ಅಂತಂದರೆ ಋಣಾತ್ಮಕ ಶಕ್ತಿ ದೇಹ ಪ್ರವೇಶ ಮಾಡುವುದನ್ನು ತಡೆಯುತ್ತೆ, ಒಂದು ರೋಗ ನಿರೋಧಕ ಶಕ್ತಿಯ ಪ್ರಭೆಯಾಗಿ ಕೆಲಸ ಮಾಡುತ್ತೆ. ಅದು ಸಮುದ್ರ ಸ್ನಾನ ಅಥವಾ ಉಪ್ಪಿನ ಸ್ನಾನದಲ್ಲಿರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೇ ಮಾಡ್ಕೋಬಹುದು, ಉಪ್ಪು ನೀರಿನ ಸ್ನಾನವನ್ನು ಮಾಡೋದ್ರ ಮೂಲಕ. ಸೊ ಆ ವ್ಯಕ್ತಿ ಅಜಿತ್ ಅನ್ನೋರು ಏನು ಕೇಳಿದ್ದಾರೆ, ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಅಜಿತ್ ಅವರೇ, ಪ್ರತಿನಿತ್ಯ ಅಥವಾ ನೀವು ಯಾವುದೇ ಸಭೆ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಹೋಗುವ ಮುನ್ನ ದಿನ ಮತ್ತು ಆ ದಿನ ಸಮುದ್ರ ಸ್ನಾನದ ರೀತಿಯಲ್ಲಿ ಉಪ್ಪಿನ ನೀರಿನ ಸ್ನಾನವನ್ನು ಮಾಡಿಕೊಂಡು ಹೋಗಿ ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತರಾಗಬಹುದು. ಇಲ್ಲದೇ ಇದ್ದರೆ ಹಿರಿಯರು ಮಾಡುವಂತೆ ದೃಷ್ಟಿ ತೆಗೆಸ್ಕೊಳ್ಳಿ, ಆರಾಮಾಗಿರಿ. ಇದು ವೈಜ್ಞಾನಿಕ ಹಿನ್ನೆಲೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ಆಗಲೇ ಹೇಳಿದ ಹಾಗೆ ಯಂತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮತ್ತೆ ನಂತರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ನೀವು ದೃಷ್ಟಿ ತೆಗೆಯೋದು ಮೆಣಸಿನಕಾಯಿ ಉಪ್ಪು ಅಥವಾ ಹೀಗೆ ಬೆಂಕಿನಲ್ಲಿ ಇದು ಹೇಳಿದ್ರಲ್ಲ, ಹಾಗೆ ಸಣ್ಣ ಮಕ್ಕಳು ಚಂಡಿ ಹಿಡಿದಾಗ ಯಂತ್ರ ಕಟ್ಟಿಸ್ತಾರೆ ಅಥವಾ ಕೆಲವೊಬ್ಬರು ದೊಡ್ಡವರು ಕೂಡ ಯಂತ್ರ ಕಟ್ಕೊಳ್ತಾರೆ, ಅದು ಹೇಗೆ ಈ ವಿಚಾರದಲ್ಲಿ ಪ್ರಭಾವ ಬೀರತ್ತೆ ವ್ಯಕ್ತಿಯ ಮೇಲೆ? ಬರೀ ಸಣ್ಣವ್ರು ಮಾತ್ರ ಕಟ್ಟಿಸ್ಕೊಳ್ಬೇಕಾ ಅಥವಾ ದೊಡ್ಡವ್ರು ಕಟ್ಟಿಸ್ಕೊಂಡ್ರು ಕೆಲಸ ಮಾಡುತ್ತಾ, ಅದನ್ನು ಹೇಗೆ ನೀವು ಉತ್ತರಿಸ್ತೀರಾ? ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಯಂತ್ರಗಳನ್ನು ನಾವು ಅವಲೋಕನ ಮಾಡಿ ನೋಡಿದರೆ ಎರಡು ದೃಷ್ಟಿಕೋನದಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಒಂದನೆಯದು ನಂಬಿಕೆಯ ಮೇಲೆ ಕೆಲಸ ಮಾಡುತ್ತೆ. ನಂಬಿಕೆಯ ಮೇಲೆ ಕೆಲಸ ಮಾಡುತ್ತೆ ಅಂದರೆ ವ್ಯಕ್ತಿಗಳಿಗೆ ಶಕ್ತಿಗಳ ಮೇಲೆ ಇರುವಂತಹ ನಂಬಿಕೆ ಜಾಸ್ತಿ ಇರುತ್ತೆ ವಿಜ್ಞಾನದ ಮೇಲಿರೋದಕ್ಕಿಂತ. ಹಲವಾರು ಸಂದರ್ಭದಲ್ಲಿ ಕೆಲವು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿಕೊಳ್ತಾರೆ ಅಥವಾ ಮಾಡಿಸ್ಕೊಳ್ತಾರೆ, ಅದರಲ್ಲಿ ಫಲಿತಾಂಶ ಸಿಗದೇ ಇದ್ದಾಗ ಅನಾಥ ದೈವರಕ್ಷಕ ಅಂತ ಸೀದಾ ದೇವರ ಮೊರೆಯನ್ನು ಹೋಗಿ ಇಂಥ ಕಡೆ ಹೋಗ್ಬಿಟ್ಟು ಒಂದು ಯಂತ್ರ ಹಾಕಿಸ್ಕೊಂಬಂದರೆ ಸರಿಯೋಗುತ್ತೆ ಅಂತಕ್ಕಂಥದ್ದು ಆತನ ಸ್ನೇಹಿತ ವರ್ಗದಲ್ಲೋ ಬಂಧು ಬಳಗದಲ್ಲೋ ಆ ಒಂದು ವಿಚಾರವನ್ನು ಆತನಿಗೆ ತಿಳಿಸಿದ್ದಾಗ ವೈದ್ಯಕೀಯ ಚಿಕಿತ್ಸೆ ಔಷಧೋಪಚಾರಗಳನ್ನು ಮೀರಿದಂತಹ ಒಂದು ನಂಬಿಕೆ ಆತನ ಮನಸ್ಸಿನಲ್ಲಿ ಹೊಕ್ಕಾಗ, ನೀವು ಯಾವ ದೇವಸ್ಥಾನಕ್ಕೆ ಆತ ಪರ್ಟಿಕ್ಯುಲರ್ ಆಗಿರ್ತಾರೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ಯಂತ್ರವನ್ನು ಹಾಕಿಸ್ಕೊಂಬಂದರೆ ಮಾನಸಿಕವಾಗಿ ಹೇಗೆ ಬಂದ್ಬಿಡುತ್ತೆ, ನಾನು ಇಂತಹ ಒಂದು ದೇವಸ್ಥಾನಕ್ಕೆ ಹೋಗಿ ಯಂತ್ರವನ್ನು ಹಾಕಿಸ್ಕೊಂಡಿದ್ದೀನಿ ನನಗೆ ಹುಷಾರಾಯಿತು ಅಥವಾ ಇನ್ನೊಂದು ಎರಡು ಗಂಟೆನಲ್ಲಿ ಆಗುತ್ತೆ ನಾಳೆ ಹೊತ್ತಿಗೆ ಸರಿ ಹೋಗುತ್ತೆ ಅಂತಕ್ಕಂಥ ಪ್ರಬಲವಾದ ನಂಬಿಕೆ ಗಮನಾರ್ಹವಾಗಿ ಗೊತ್ತಾಗ್ತಾ ಯಾವಾಗ ಬರುತ್ತೆ ಆಗ ಸ್ವಲ್ಪ ಸ್ವಲ್ಪನೇ ಒಂದು ಇಡ್ಲಿ ತಿಂದ್ರು ನೋಡು ನಿನ್ನೆ ಇಡ್ಲಿ ತಿಂದಿದ್ದೆ ವಾಂತಿ ಆಯಿತು ಇವತ್ತು ತಿಂದೆ ಏನೂ ಆಗಲಿಲ್ಲ ನನಗದು ದಕ್ತು ಅಂತಕ್ಕಂಥ ಒಂದು ನಂಬಿಕೆ ಬರ್ತಾ ಬರ್ತಾ ಆ ಒಂದು ನಿರ್ನಾಳ ಗ್ರಂಥಿಗಳು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡ್ತಾ ಹೋಗುತ್ತೆ. ಏನಕ್ಕೆಂದರೆ ಈತನ ಮಾನಸಿಕ ಸಿದ್ಧತೆ ಮತ್ತು ಯಂತ್ರದ ಮೇಲಿರತಕ್ಕಂಥ ಅಗಾಧವಾದ ನಂಬಿಕೆ ಆ ಕೆಲಸವನ್ನು ಮಾಡಿಸ್ತಾ ಹೋಗುತ್ತೆ. ಇದು ಒಂದು ದೃಷ್ಟಿಕೋನ. ಎರಡನೆಯದು, ಯಾವುದೇ ಒಂದು ಯಂತ್ರವನ್ನು ಹಾಕುವಂತಹ ಸಂದರ್ಭದಲ್ಲಿ ಅದನ್ನು ತುಂಬ ಆಳವಾಗಿ ಯಾರು ವಿಶ್ಲೇಷಣೆ ಮಾಡಿ ವಿಭಜನೆ ಮಾಡಿ ನೋಡೋಕ್ಕೆ ಹೋಗೋದಿಲ್ಲ. ಆದರೆ ಅದರಲ್ಲಿ ಒಂದು ತಾಮ್ರದ ಒಂದು ತಗಡಿನಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆದು ಅದು ಓಂಕಾರನೇ ಇರ್ಬೋದು ಅಥವಾ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಇರ್ಬೋದು ಅಥವಾ ಮತ್ಯಾವುದೇ ಒಂದು ಬೀಜಾಕ್ಷರಗಳು ಮಂತ್ರಗಳು ಇತ್ಯಾದಿಗಳನ್ನು ಉಪಯೋಗಿಸಿರ್ಬೋದು. ಆ ಬೀಜಾಕ್ಷರಗಳಿಗೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ, ಒಂದು ಕಂಪನ ಇರುತ್ತೆ. ಅಂತಹ ಕಂಪನ ಪೀಡಿತವಾಗಿರ್ತಕ್ಕಂಥ ಬೀಜಾಕ್ಷರಗಳನ್ನು ಯಾವುದೋ ಒಂದು ಮೆಟಲ್ ಎನ್ವಲಪಲ್ಲಿ ಅದನ್ನು ತಾಯಿತ ಅಂತ ಹೇಳ್ತೀವಿ ಅದನ್ನು ಮಾಡಿ ಸೊಂಟಕ್ಕೋ ತೋಳಿಗೋ ಕುತ್ತಿಗೆಯೋ ಕಟ್ಟಿದಂತಹ ಸಂದರ್ಭದಲ್ಲಿ ಅದು ಕಾಸ್ಮಿಕ್ ಎನರ್ಜಿ ಏನು ಹೊರಗೆ ಪ್ರಪಂಚದಲ್ಲಿರುತ್ತೆ ಅದನ್ನು ಮೆಟಲ್ ಆಗಿರೋದ್ರಿಂದ ಇಟ್ ಇಸ್ ಎನ್ ಕಂಡಕ್ಟ್ ಕಂಡಕ್ಟರ್ ಏನು ಮಾಡುತ್ತೆ ಅದನ್ನು ಎಳ್ಕೊಳ್ಳುತ್ತೆ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಆ ಶಕ್ತಿಯನ್ನು ಎಳ್ಕೊಂಡು ಅದು ಸ್ಕಿನ್ನಿಗೆ ಟಚ್ ಆಗೋ ಥರ ಇರೋದ್ರಿಂದ ಆ ಸ್ಪರ್ಶದ ಮೂಲಕ ಆ ಒಂದು ವ್ಯಕ್ತಿಯ ದೇಹವನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಎಲ್ಲದಕ್ಕೂ ಒಂದೇ ಯಂತ್ರ ಕೆಲಸ ಮಾಡಲ್ಲ. ಎಲ್ಲದಕ್ಕೂ ಒಂದೇ ಯಂತ್ರ ಅಂದರೆ ಜನರಲ್ ಆಗಿ ಕೊಡ್ತಕ್ಕಂಥ ಯಂತ್ರ ನಂಬಿಕೆ ಆಧಾರದ ಮೇಲೆ. ಇನ್ನೊಂದು ಕೆಲವು ಸ್ಪೆಸಿಫಿಕ್ ಆಗಿ ಇಂಥದೇ ಒಂದು ಬೀಜಾಕ್ಷರಗಳು ಸಮಸ್ಯೆಗೆ ಅನುಗುಣವಾಗಿ ಕೊಡ್ತಕ್ಕಂಥದ್ದು ಇರುತ್ತೆ ಅದು ಸಹ
ತನ್ನ ಕೆಲಸವನ್ನು ಮಾಡುತ್ತೆ. ಅದು ಸ್ಪರ್ಶದ ಮೂಲಕ ಚರ್ಮಕ್ಕೆ ಸ್ಪರ್ಶವಾಗಿರಬೇಕು. ಆ ಎನರ್ಜಿಯನ್ನು ತಗೊಂಡು ಆ ಯಂತ್ರ ಆ ಒಂದು ವ್ಯಕ್ತಿಯ ದೇಹಕ್ಕೆ ಕೊಡಬೇಕು. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಸರಿ ಆಗಿದೆ, ಹಾಗೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ವೈದ್ಯಕೀಯ ಪದ್ಧತಿಯಲ್ಲೂ ಸಹ ಎಂಥದೇ ಅಂತಾರಾಷ್ಟ್ರೀಯ ಖ್ಯಾತಿಯ ವೈದ್ಯರೂ ಸಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮುನ್ನ ಯಾವುದೇ ಒಂದು ರೋಗಿಯ ಸಂಬಂಧಿಕರು ಈ ಶಸ್ತ್ರಚಿಕಿತ್ಸೆ ಶೇಕಡ 100% ಫಲಿತಾಂಶವನ್ನು ಕೊಡುತ್ತಾ ಅಂತ ಕೇಳಿದ್ರೆ ಡಾಕ್ಟರ್ ಹೇಳೋದು ಒಂದೇ, ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು. ಹಾಗೆಯೇ ಯಾವುದೇ ಪದ್ಧತಿಯಲ್ಲೂ ಅನುಕೂಲ ಅನಾನುಕೂಲಗಳು ಮತ್ತು ವಿಧಿಲಿಖಿತ ಅದೇನಿರುತ್ತೆ ಹಾಗೆ ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ನಮ್ಮ ನಮ್ಮ ಅನುಕೂಲಕ್ಕೆ ನಮ್ಮ ನಮ್ಮ ಮಾನಸಿಕ ಧೈರ್ಯಕ್ಕೆ ನಂಬಿಕೆಗೆ ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ ವಿನಃ ಯಾವುದು 1+1=2 ಅನ್ನೋ ಥರ ನಿರ್ದಿಷ್ಟವಾಗಿ ಹೀಗೆ ಫಲಿತಾಂಶ ಬರುತ್ತೆ ಅನ್ನೋದನ್ನು ಯಾವ ಪದ್ಧತಿಯಲ್ಲೂ ಕೊಡೋದಕ್ಕೆ ಅಸಾಧ್ಯ. ಅದರ ಪ್ರಭಾವವನ್ನು ತಕ್ಕ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಳ್ಳೋಣ. ಖಂಡಿತ ಮಾಡ್ಬೋದು. ಗುರುಜಿಯರ ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ. 32 ವರ್ಷದ ನೂರುಲ್ಲಾ ಖಾನ್ ಅನ್ನೋರು ರಾಂಚಿಯಿಂದ ಈ ಪ್ರಶ್ನೆಯನ್ನು ಬರಿತಾ ಇದ್ದಾರೆ. ಆತನಿಗೆ 32 ವರ್ಷ, ನನಗೆ ಇನ್ನೂ ಚಿಕ್ಕ ವಯಸ್ಸು. ಆದರೆ 2-3 ವರ್ಷಗಳಿಂದ ನನಗೆ ಬಿಳಿ ಮೀಸೆ ಬಿಳಿ ಗಡ್ಡ ಬರ್ತಾ ಇದೆ. ನನಗೆ ಹೊರಗಡೆ ಹೋಗೋದಕ್ಕೆ ಆಗಲಿ ಅಥವಾ ನನ್ನ ಸ್ನೇಹಿತರೊಡನೆ ಬೆರೆಯೋದಕ್ಕೆ ಆಗಲಿ ಬಹಳ ಮುಜುಗರ ಆಗ್ತಾ ಇದೆ. ನನಗೆ ಈ ಹೇರ್ ಡೈ ಅಥವಾ ಬೇರೆ ಇನ್ಯಾವುದೇ ಒಂದು ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಬೇರೆ ಏನಾದರೂ ಪರಿಹಾರ ಇದ್ದರೆ ತಿಳಿಸ್ಕೊಡಿ ಅಂತ ಬರ್ತಿದ್ದಾರೆ. ನೂರುಲ್ಲಾ ಖಾನ್, ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಅಂದರೆ ಬರೋ ಬಿಳಿ ಕೂದಲನ್ನು ಒಪ್ಕೊಂಡ್ಬಿಟ್ಟು ಸಂತೋಷವಾಗಿರಿ. ಅದು ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ. ಆಯಾ ವಯಸ್ಸಿನಲ್ಲಿ ಅವ್ರಿಗಿರ್ತಕ್ಕಂಥ ಸಮಸ್ಯೆ ಅವ್ರಿಗೆ ದೊಡ್ಡದಾಗಿರುತ್ತೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಇತ್ತೀಚಿನ ದಿನಗಳಲ್ಲಿ ಕೆಲವು ದಶಕಗಳಿಂದ ಮಾತ್ರ ಈ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕೆಲವು ದಶಕಗಳಿಗೆ ಮುಂಚೆ ಅಂದರೆ ಒಂದು 40-50 ವರ್ಷದ ಮುಂಚೆ ಈ ಕೂದಲಿಗೆ ಬಣ್ಣ ಹಚ್ಕೊಳ್ತಕ್ಕಂಥದ್ದು ಹೇರ್ ಡೈ ಅಂದ್ಕೊಂಡು ಅಥವಾ ಹೇರ್ ಕಲರಿಂಗ್ ಶ್ಯಾಂಪೂ ಅಂದ್ಕೊಂಡು ಏನೇನು ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಮಾಧ್ಯಮಗಳ ಮೂಲಕ ಬರ್ತಾ ಇದೆ, ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಬ್ರ್ಯಾಂಡ್ಗಳಿದೆ, ಅರ್ಧ ಗಂಟೆ ನೆನೆಸ್ಕೋಬೇಕು, 5 ನಿಮಿಷಕ್ಕೆ ಸರಿ ಹೋಗ್ಬಿಡುತ್ತೆ, ಹುಚ್ಚಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ, ಕೈಗಾಗಲ್ಲ, ತಲೆಗೆ ಆಗುತ್ತೆ ಇತ್ಯಾದಿ 108 ವೆರೈಟೀಸ್ ಬರ್ತಾ ಇದೆ. ಅಂದರೆ ಅರ್ಥ ಏನು ಅಂದರೆ ಅದನ್ನು ಉಪಯೋಗಿಸುವಂತಹ ಸಂಖ್ಯೆ ಜಾಸ್ತಿ ಆಗಿದೆ. ಈ ಹಿಂದೆ ಗಮನಿಸಿದಾಗೆ 2 ದಶಕಗಳ ಕೆಳಗೆ ಬೆಂಗಳೂರಿನಲ್ಲೇ ಇದ್ದಂಥ ಆಸ್ಪತ್ರೆಗಳ ಸಂಖ್ಯೆಗೂ ಇವತ್ತಿಗೆ ಇರುವಂಥ ಆಸ್ಪತ್ರೆಗಳ ಸಂಖ್ಯೆಗೂ ತುಂಬ ಬೆಳವಣಿಗೆ ಆಗಿದೆ. ಆಸ್ಪತ್ರೆನೂ ಬೆಳವಣಿಗೆ ಆಗಿದೆ, ಆಸ್ಪತ್ರೆಗಳ ಸಂಖ್ಯೆಯೂ ಬೆಳವಣಿಗೆ ಆಗಿದೆ. ಅಂದರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ತುಂಬ ಮೂಲವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾ ಅನ್ವೇಷಣೆ ಮಾಡ್ತಾ ಆಲೋಚನೆಯನ್ನು ಮಾಡುತ್ತಾ ಹೋದರೆ ರೋಗವನ್ನು ಹೆಚ್ಚು ಮಾಡುವಂತಹ ಅಂತಾರಾಷ್ಟ್ರೀಯ ತಂತ್ರಗಾರಿಕೆ ಜಾಸ್ತಿ ಆಗ್ತಾ ಇದೆ ಪ್ರಪಂಚದಾದ್ಯಂತ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಅಂದರೆ ಹೇರ್ ಡೈ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂದರೆ ತಲೆ ಕೂದಲು ಬೆಳಗಾಗಬೇಕು. ತಲೆ ಕೂದಲು ಚೆನ್ನಾಗಿ ಬೆಳಗಾಗಬೇಕು ಅಂದರೆ ನೀವು ಉಪಯೋಗಿಸುವಂತಹ ಬೇರೆ ಪರಿಕರಗಳು ಸಾಧನಗಳು ನಿಮ್ಮ ತಲೆ ಕೂದಲನ್ನು ಬೆಳ್ಳಗೆ ಮಾಡಬೇಕು. ಸೋಪು ಶಾಂಪು ಇತ್ಯಾದಿ ರಾಸಾಯನಿಕ ಸಂಯುಕ್ತದ ವಿನಃ ಇರುವಂತಹ ಯಾವುದೇ ಒಂದು ಸೋಪು ಶಾಂಪುವನ್ನು ಹೆಸರಿಸಿ ನೋಡೋಣ, ಯಾವುದೂ ಇಲ್ಲ. ಅಂದರೆ ನೀವು ಉಪಯೋಗಿಸುವಂತಹ ಸೋಪು ಶಾಂಪುಗಳಲ್ಲಿ ರಾಸಾಯನಿಕ ಸಂಯುಕ್ತಗಳಿದ್ದಾಗ ಅದು ಕೂದಲಿನ ಬುಡಕ್ಕೆ ಸ್ಪರ್ಶವಾಗ್ತಾ ಬಂದು ನೀವು ಚೆನ್ನಾಗಿ ಉಜ್ಜಿದಾಗ ಆ ಬಣ್ಣವನ್ನು ಉತ್ಪತ್ತಿ ಮಾಡುವಂತಹ ಕೋಶಗಳನ್ನೇ ಗ್ರಂಥಿಗಳನ್ನೇ ನಶಿಸಿ ಹಾಕುತ್ತೆ. ನಮ್ಮಲ್ಲಿ ಏನಂದ್ರೆ ಹೆಚ್ಚಿನವರೇ ಬರುವಂತಹ ಯಾವ್ದಾದ್ರು ಸೋಪ್ ಅಥವಾ ಶಾಂಪು ಇದ್ರೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ಜನಕ್ಕೆ, ಆಕರ್ಷಣೆ ಇರುತ್ತೆ. ಹೌದು, ಹಾಗಾಗಿ ಅದನ್ನ ಹೆಚ್ಚು ಬಳಸ್ತಾ ಹೋಗ್ತೀವಿ ಅಂತ ನೀವು ಹೇಳ್ತಾ ಇದ್ರೆ ಅದು ಬಳಸಿದ ಹಾಗೆಲ್ಲ ಈ ತರ ತೊಂದರೆಗಳಾಗ್ತಾ ಆಗುತ್ತೆ ಅಂತ ಒಂದು. ಎರಡನೇದಾಗಿ ನೋಡಿ, ಮೀಸೆ ಗಡ್ಡಗಳು, ಸೈಡ್ ಲಾಕ್ಗಳು, ತಲೆಯ ಮುಂಭಾಗದ ಕೂದಲುಗಳು ಇಲ್ಲಿ ಜಾಸ್ತಿ ಬೇಗ ಬೆಳ್ಳಗಾಗುತ್ತೆ. ಕೂದಲುಗಳು ನೆತ್ತಿಯ ಮಧ್ಯ ಅಲ್ಲ, ಏನಕ್ಕೆ ನೆತ್ತಿಯ ಮಧ್ಯಕ್ಕೆ ನೀವು ನೇರವಾಗಿ ಸೋಪನ್ನು ಪ್ರತಿನಿತ್ಯ ಉಪಯೋಗಿಸಲ್ಲ,
ಶಾಂಪೂ ಉಪಯೋಗಿಸೋರು ಉಪಯೋಗಿಸ್ತಾರೆ, ಅದು ಬೇರೆ ವಿಚಾರ. ಆದರೆ ಸೋಪನ್ನು ಬರೀ ಮುಖ ತೊಳೆಯೋದು ಅಂದಾಗ ಮುಂಗುದಲು, ಸೈಡ್ಲಾಕು, ಮೀಸೆ ಗಡ್ಡೆಗಳಿಗೆ ಜಾಸ್ತಿ ಅದರ ಪರಿಣಾಮ ಬೀರುವುದರಿಂದ ಆ ಭಾಗದಲ್ಲಿರ್ತಕ್ಕಂಥ ಕೂದಲುಗಳು ಪ್ರಪ್ರಥಮವಾಗಿ ಬೆಳ್ಳಗಾಗುತ್ತೆ. ಕನಿಷ್ಠ ದಿನಕ್ಕೆ 3-4 ಬಾರಿ ಆದರೂ ಉಪಯೋಗಿಸ್ತೇವೆ, ಅದನ್ನು ಉಪಯೋಗಿಸೋದ್ರಿಂದ ಆ ಥರ ಆಗುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅದು ಮುಖ್ಯ. ಪರಿಹಾರ ಏನು ಅಂದರೆ 40-50 ವರ್ಷಗಳ ಮುಂಚೆ ಜನ ಏನು ಮಾಡ್ತಿದ್ರು, ನೀವು ಅದನ್ನು ಮಾಡಿ ಏನು ಮಾಡ್ತಾಯಿದ್ರು, ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ರು, ತಲೆಗೆ ಹರಳೆಣ್ಣೆಯನ್ನು ಹಚ್ಕೋತಾ ಇದ್ರು, ಸೀಗೆ ಪುಡಿಯನ್ನು ಉಪಯೋಗಿಸ್ತಾ ಇದ್ರು. ನೀವು ಉಪಯೋಗಿಸಿ. ಇವಾಗ ಹೇಗಾಗಿದೆ ಅಂದರೆ 1 ರೂಪಾಯಿಯನ್ನು ಕೊಟ್ಟರೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಶಾಂಪೂವನ್ನು ಕೊಡ್ತಾರೆ, ಅಷ್ಟನ್ನು ಹಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದರ ಬದಲು ಒಂದು ಪಾತ್ರೆ ತಗೊಂಡು ಅದಕ್ಕೆ ಸೀಗೆ ಪುಡಿ, ಚುಚ್ಚುಲು ಪುಡಿ ಹಾಕಿ ಅದನ್ನು ಬೆರೆಸಿ ಕಲಸಿ ಸ್ನಾನ ಮಾಡುವಷ್ಟು ವ್ಯವಧಾನ ಕಾಲಾವಕಾಶಗಳು ಯಾಂತ್ರಿಕ ಜೀವನದಲ್ಲಿ ಇಲ್ಲ. ಹಾಗಾಗಿ ಅನುಕೂಲ ಸಿಂಧು ಅಂತ ಬೇಕಾಗಿದ್ದಕ್ಕೆಲ್ಲ ಬೇಗ ಬೇಗ ಕೆಲಸ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ರಾಸಾಯನಿಕ ಸಂಯುಕ್ತವಾಗಿರ್ತಕ್ಕಂತಹ ಸೋಪು ಶಾಂಪುಗಳನ್ನು ಉಪಯೋಗಿಸ್ತಾರೆ. ಹಾಗಾಗುತ್ತೆ. ಕಡಲೆ ಹಿಟ್ಟನ್ನು ಉಪಯೋಗಿಸಿ, ಸೀಗೆ ಪುಡಿಯನ್ನು ಉಪಯೋಗಿಸಿ, ತಲೆಗೆ ಹರಳೆಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಹಾಕುವಂಥ ಅಭ್ಯಾಸವನ್ನು ಮಾಡ್ತಾ ಬನ್ನಿ, ಕ್ರಮೇಣ ಸರಿ ಹೋಗುತ್ತೆ. ಕೊನೆಗೆ ಮುಂದಕ್ಕೆ ಆಗುವಂತಹ ದುಷ್ಪರಿಣಾಮವನ್ನಾದರೂ ನಿವಾರಣೆ ಮಾಡಬಹುದು, ತಡೆಗಟ್ಟಬಹುದು. ಇನ್ನೊಂದು ಗಮನಿಸಿದಂಥ ವಿಚಾರ ಅಂದರೆ, ಈ ಸೋಪನ್ನು ಉಪಯೋಗಿಸಿದ್ರೆ ನಿಮಗೆ ಈ ಥರ ಆಗ್ತೀರಾ, ಈ ಸೋಪನ್ನು ಉಪಯೋಗಿಸಿದ್ರೆ ಈ ಥರ ಆಗ್ತೀರಾ, ಈ ಕ್ರೀಮಿಂದ ಈ ಥರ ಆಗ್ತೀರಾ ಇತ್ಯಾದಿ 108 ವಿಚಾರಗಳು ಬರ್ತಾ ಇದೆ. ನೀವು ಹೆಂಗಸರು ಉಪಯೋಗಿಸುವಂತಹ ಕ್ರೀಮನ್ನು ಉಪಯೋಗಿಸ್ತೀರಾ, ಫೇರ್ ಆ್ಯಂಡ್ ಲವ್ಲಿಯನ್ನು ಉಪಯೋಗಿಸ್ತೀರಾ, ಗಂಡಸ್ರಿಗೆ ಉಪಯೋಗಿಸ್ತಾ ಇಲ್ವಾ ಅಂತ. ಕೆಲವೇ ವರ್ಷಗಳ ಹಿಂದೆ ಅದು ಯಾವುದು ಇರಲೇ ಇರಲಿಲ್ಲಲ್ಲ, ಇತ್ತೀಚೆಗೆ ಮಾತ್ರ ಬಂದಿದ್ದು. ಗಂಡಸರಿಗೆ ಅಂತಲೇ ಬೇರೆ ಕ್ರೀಮು, ಹೆಂಗಸರಿಗೆ ಅಂತಲೇ ಬೇರೆ ಕ್ರೀಮು. ಅಂದರೆ ಜನ ಅದನ್ನು ಅಯ್ಯೋ ಗಂಡಸರಿಗೆ ಬೇರೆ ಕ್ರೀಮ್ ಬಂದಿದೆ ಅಂತ ಉಪಯೋಗಿಸೋಕೆ ಶುರು ಮಾಡ್ತಾರೆ ವಿನಃ, ಯಾಕೆ ಈ ರೀತಿಯಾಗಿ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಇಷ್ಟು ದಿನ ಇಲ್ಲದೇ ಇದ್ದಿದ್ದು ಇವಾಗ ಯಾಕೆ ಬಂತು, ಇದು ಒಂದು ಮಾರ್ಕೆಟಿಂಗ್ ವಿಧಾನ. ಅದಕ್ಕೆ ನಾವ್ಯಾಕೆ ಮರಳಾಗಬೇಕು, ನಮಗೇನು ಬೇಕೋ ಅದನ್ನು ಮಾತ್ರ ನಾವು ಉಪಯೋಗಿಸ್ಬೇಕು ಅನ್ನುವಂಥ ಪ್ರಜ್ಞಾವಂತರು ಜಾಸ್ತಿಯಾಗಿ ಆ ವಿಶ್ಲೇಷಣೆಗಳನ್ನು ಮಾಡ್ತಾ ಬಂದರೆ ಸರಿ ಹೋಗುತ್ತೆ ವಿನಃ, ಇಲ್ಲದೆ ಇದ್ದರೆ ಇದು ಹೀಗೆ ನಡೀತಾ ಇರುತ್ತೆ. ಹಾಗೆ ಜೊತೆಗೆ ನೋಡಿ, ಸುಮ್ಮನೆ ನಾನು ಯಾವುದೋ ಕಂಪನಿಗೂ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವ್ರು ಎಲ್ಲರೂ ಬೆಳಗಾಗೋ ಥರ ಇದ್ದಿದ್ದರೆ ಸೌತ್ ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗೋದದು, ಎಲ್ಲರೂ ಬೆಳಗಾಗ್ಬಿಡೋರು, ಕಪ್ಪುಗೆ ಯಾರು ಇರ್ತಾನೆ ಇರಲಿಲ್ಲ. ಅದು ಜನಕ್ಕೆ ಗೊತ್ತಿದ್ರೂ ವ್ಯಾಪಾರಕ್ಕೆ ಏನು ಕಡಿಮೆ ಆಗಿಲ್ಲ. ಅಂದರೆ ಯಾವುದೇ ಒಂದು ರಾಸಾಯನಿಕ ಸಂಯುಕ್ತ ಅಥವಾ ಕ್ರೀಮ್ಗಳು, ಸೋಪುಗಳು, ಬ್ರ್ಯಾಂಡ್ಗಳನ್ನು ಮೊರೆ ಹೋಗುವುದರ ಮುಂಚೆ ನಿಮ್ಮ ಅವಶ್ಯಕತೆ ಏನು ಅನ್ನುವುದನ್ನು ನೀವು ವಿಶ್ಲೇಷಣೆ ಮಾಡ್ಕೊಳ್ತಾ ಬಂದರೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ಗುರುಜಿಯವರೇ, ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ ಇನ್ನಷ್ಟು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ಪುನಃ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ, ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವನು.